ನಮಸ್ಕಾರ, ಮುಖ್ಯಾಂಶಗಳು. ರಾಷ್ಟ್ರೀಯ ಜಾನುವಾರುಗಳ ರೋಗ ನಿಯಂತ್ರಣ ಕಾರ್ಯಕ್ರಮಕ್ಕೆ ಪ್ರಧಾನಿ ಚಾಲನೆ. 100 ದಿನಗಳಲ್ಲಿ ಸರ್ಕಾರ ಅಭೂತಪೂರ್ವ ಸಾಧನೆ, ನರೇಂದ್ರ ಮೋದಿ ಪ್ರತಿಪಾದನೆ. ಮುಂದಿನ ಪೀಳಿಗೆಯ ಸರ್ವತೋಮುಖ ಬೆಳವಣಿಗೆಗೆ ಅರಣ್ಯ ಪ್ರಾಣಿ ಸಂಕುಲ ಸಂರಕ್ಷಣೆ ಅನಿವಾರ್ಯ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಮೈಸೂರು ದಸರಾ ಮಹೋತ್ಸವದ ಯುವ ಸಂಭ್ರಮದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಗೆ ಹೆಚ್ಚು ಒತ್ತು, ಸಚಿವ ವಿ ಸೋಮಣ್ಣ. ಇಂಧನ ಭದ್ರತೆ, ಸಾಮಾಜಿಕ ನ್ಯಾಯ ಸ್ಥಾಪನೆಗೆ ರಾಷ್ಟ್ರಗಳ ನಡುವೆ ಪ್ರಾದೇಶಿಕ ಬಹುಪಕ್ಷೀಯ ಬಾಂಧವ್ಯ ಅತ್ಯಗತ್ಯ, ಧರ್ಮೇಂದ್ರ ಪ್ರಧಾನ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಕಾಲುಬಾಯಿ ರೋಗ ಮತ್ತು ಬ್ರುಸಿಲೋಸಿಸ್ ನಿರ್ಮೂಲನೆ ಉದ್ದೇಶದ ರಾಷ್ಟ್ರೀಯ ಪಶುರೋಗ ನಿಯಂತ್ರಣ ಕಾರ್ಯಕ್ರಮ ಎನ್ಎಡಿಸಿಪಿಗೆ ಉತ್ತರ ಪ್ರದೇಶದ ಮಥುರಾದಲ್ಲಿ ಚಾಲನೆ ನೀಡಿದರು. ಸ್ಟಾಲ್ ಲಗಾಯಿ ಭ್ರಮಣ ಸ್ಟಾಲ್ಸ್ ಲಗಾಯಿ ಗೇ ಹಾ ಕುಛ ಬತಾಯೆ ಇಸ್ಕೆ ಬಾರೆ ಮೇ. ಯೇ ಸೋನೋಗ್ರಾಫಿ ಆಪ್ ಉಸೆ ಮಿಲ್ ಸಕೆ ಔರ್ ಉನ್ಕಾ ಮುಜೆ ವಿಶ್ವಾಸ್ ಹೈ. ನಂತರ ಪ್ರಧಾನಿ ಕಳೆದ 100 ದಿನಗಳಲ್ಲಿ ದೇಶದ ಜನರ ಆದೇಶದಂತೆ ಸರ್ಕಾರ ಅಭೂತಪೂರ್ವ ಕಾರ್ಯ ಮಾಡಿದೆ, ಜನಾದೇಶದ ರೀತಿಯ ದೇಶದ ಅಭಿವೃದ್ಧಿಗೆ ತಮ್ಮ ಸರ್ಕಾರ ಬದ್ಧವಾಗಿದೆ ಎಂದರು. ಎನ್ಎಡಿಸಿಪಿ ಅಡಿ ಕಾಲುಬಾಯಿ ರೋಗ ನಿಯಂತ್ರಿಸಲು 500 ದಶಲಕ್ಷ ಜಾನುವಾರುಗಳಿಗೆ ಲಸಿಕೆ ಹಾಕಲಾಗುತ್ತಿದೆ. ಇದು 2025 ಹೊತ್ತಿಗೆ ರೋಗ ನಿಯಂತ್ರಿಸಲಿದ್ದು 2030 ಹೊತ್ತಿಗೆ ರೋಗ ನಿರ್ಮೂಲನೆ ಮಾಡಲಿದೆ ಎಂದರು. ಹಾಲು, ಮೊಸರು, ಬೆಣ್ಣೆ ಇಲ್ಲದೆ ಬಾಲಕೃಷ್ಣನನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರಕೃತಿ, ಪರಿಸರ, ಪಶುವಿಲ್ಲದೆ ಮನುಷ್ಯನ ಬದುಕು ಅಪೂರ್ಣವಾಗುತ್ತದೆ ಎಂದರು. ಪರ್ಯಾವರಣ ಸಂರಕ್ಷಣೆ ಲಿಯೆ ಪೇಡ್ ಪೌಧೋಕೆ ಬಚಾನೆಕ್ಕೆ ಲಿಯೆ ಪೂರಿ ದುನಿಯಾಕ್ಕೆ ರೋಲ್ ಮಾಡೆಲ್ ಢೂಂಡ್ ರಹಾ ಹೈ ಲೇಕಿನ್ ಭಾರತಕ್ಕೆ ಪಾಸ್ ಸ್ರೋತ್ ಹಮೇಶಾಸೆ ರಹಾ ಹೈ. ಪ್ರಕೃತಿ, ಪರಿಸರ ಮತ್ತು ಪಶು ಸಂಪತ್ತು ಭಾರತೀಯ ಆರ್ಥಿಕ ಚಿಂತನೆಯ ಮಹತ್ವದ ಅಂಗವಾಗಿದೆ ಎಂದು ಪ್ರಧಾನಿ ನುಡಿದರು. ಖುದ್ ಹಮಾರೆ ಆರಾಧ್ಯ ನಜರ್ ಆತೆ ಹೇ ಉತ್ನಾ ಹಿ ಅಧೂರಾಪನ್ ಹಮೇ ಭಾರತ ಮೇ ಭಿ ನಜರ್ ಆಯೇಗಾ. ಪರ್ಯಾವರಣ ಔರ್ ಪಶುಧನ್ ಹಮೇಶಾ ಸೆ ಭಾರತ ಕೆ ಆರ್ಥಿಕ ಚಿಂತನ್ ಕಾ ಬಹುತ್ ಹಿ ಮಹತ್ವಪೂರ್ಣ ಹಿಸ್ಸಂಗ್ ರಹಾ. ದೇಶ ಮೇ 30-40 ಪಶುಸಂಗೋಪನೆ ಖಾತೆ ಸಚಿವ ಗಿರಿರಾಜ್ ಸಿಂಗ್ ಇಂದು ಗೋಪಾಲ ಶ್ರೀಕೃಷ್ಣನ ಜನ್ಮಭೂಮಿಯಲ್ಲಿ ರಾಷ್ಟ್ರೀಯ ಪಶುಗಳ ರೋಗ ನಿಯಂತ್ರಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವುದರಿಂದ ಗೋಪಾಲಕರಿಗೆ, ಪಶುಪಾಲಕರಿಗೆ ಅನುಕೂಲವಾಗಲಿದೆ ಎಂದರು. ಈವರೆಗೆ 51 ಕೋಟಿ ಪಶುಗಳಿಗೆ ಲಸಿಕೆ ಹಾಕುವ ಕಾರ್ಯವೇ ನಡೆದಿಲ್ಲ, ಇದರಿಂದ 30-40 ಕೋಟಿ ರೈತರಿಗೆ ನಷ್ಟ ಸಂಭವಿಸುತ್ತಿತ್ತು ಎಂದರು. एक सहारा मिला है पहली बार कि पूरे देश में एफएमडी का जो टीकाकरण होगा 130 करोड़ गजेंद्र सिंह शेखावत. ಸ್ವಚ್ಛ ಭಾರತ ಅಭಿಯಾನ ಜನಾಂದೋಲನವಾಗಿ ಯಶಸ್ಸು ಸಾಧಿಸಿದ್ದು ಭಾರತದ ಬಡ ಗ್ರಾಮೀಣ ಮಹಿಳೆಯರ ಗೌರವ ಪ್ರತಿಷ್ಠೆ ರಕ್ಷಿಸಿದೆ. ಅದೇ ರೀತಿ ಈಗ ಏಕಬಳಕೆ ಪ್ಲಾಸ್ಟಿಕ್ ನಿರ್ಮೂಲನೆಯತ್ತ ದೇಶ ಗಮನ ಹರಿಸಬೇಕಿದೆ ಎಂದರು. ಭಾರತ ವಂಶಿಯೋ ಕಾ ಪೂರೆ ವಿಶ್ವಭರ ಮೇ ಔರ್ ನ ಕೇವಲ ಭಾರತ ವಂಶಿಯೋ ಕಾ ಅಪಿತು ಪೂರೆ ಭಾರತ ಕಾ ಪೂರೆ ವಿಶ್ವಭರ ಮೇ ಸಮ್ಮಾನ ಬಡಾನೆ ವಾಲೆ ಹಮ್ ಸಬ್ ಕೆ ಆದರಣೀಯ ಪ್ರಧಾನಮಂತ್ರಿ ಜಿ, ಉತ್ತರ ಪ್ರದೇಶ ಕೆ ಮುಖ್ಯಮಂತ್ರಿ ಆದರಣೀಯ ಯೋಗಿ ಜಿ, ಮಂಚ್ ಪರ್ ವಿರಾಜಮಾನ್ ಮಂತ್ರಿಮಂಡಲ ಕೆ ವರಿಷ್ಠ ಸಹಯೋಗಿ, ಡೇರಿ ಪಶುಪಾಲನೆ ಮತ್ಸ್ಯ ವಿಭಾಗ ಕೆ ಮಂತ್ರಿ ಆದರಣೀಯ ಗಿರಿರಾಜ್ ಸಿಂಗ್ ಜಿ, ಮಂತ್ರಿಮಂಡಲ ಮೇ ಸಹಯೋಗಿ ಆದರಣೀಯ ಡಾಕ್ಟರ್ ಸಂಜೀವ್ ಬಾಲಿಯಾನ್ ಸಾಬ್, ಆದರಣೀಯ ರತನ್ಲಾಲ್ ಕಟಾರಿಯಾ ಜಿ, ಉತ್ತರ ಪ್ರದೇಶ ಸರ್ಕಾರ ಕೆ ಮಂತ್ರಿಗಣ ಆದರಣೀಯ ಸ್ವತಂತ್ರ ದೇವ್ ಜಿ, ಔರ್ ಸಂಸದ್ ಮೇ ಹಮ್ ಸಬ್ ಕಿ ವರಿಷ್ಠ ಸಹಯೋಗಿ ಔರ್ ಆಪ್ ಸಬ್ ಕಿ ಲೋಕಪ್ರಿಯ ಸಾಂಸದ್ ಆದರಣೀಯ ಹೇಮಾ ಜಿ,
इस कार्यक्रम में उपस्थित भारत सरकार और उत्तर प्रदेश सरकार के अधिकारीगण, दूर दराज क्षेत्रों से आए हुए सारे स्वच्छताग्रहियों, किसान और पशुपालक भाइयों बहनों, पत्रकार मित्रों, आप सबका मैं बहुत सारा स्वागत करता हूं, अभिनंदन करता हूं। ಸಶಕ್ತೀಕರಣ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಧಾನ ಸ್ವಚ್ಛ ಭಾರತ ಆಂದೋಲನದಿಂದ ಹಲವು ರೋಗಗಳ ನಿಯಂತ್ರಣವಾಗಿದೆ. ಈಗ ಪ್ಲಾಸ್ಟಿಕ್ ಬಳಕೆ ನಿಯಂತ್ರಣ ಅಗತ್ಯವಾಗಿ ಆಗಬೇಕಿದೆ ಎಂದರು. ರಾಷ್ಟ್ರೀಯ ಪಶುರೋಗ ನಿವಾರಣೆಯ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಗಿದ್ದು ಪಶುಪಾಲಕರು ಈ ಯೋಜನೆಯ ಸದುಪಯೋಗ ಪಡೆಯುವಂತೆ ಕರೆ ನೀಡಿದರು. ಪ್ರಧಾನಮಂತ್ರಿ ಪದಕ್ಕೆ ಗ್ರಹಣ ಕರ್ನೆಗೆ ಬಾದ್ ಇಸ್ ದೇಶ ಕಿಸಾನೋ ಕೆಲೆ ಜೊ ಯೋಜನಾ ಘೋಷಿತ ಕಿ उस समय लक्ष्य निर्धारित किया था कि किसानों की आय को दोगुना करने और उनके जीवन में खुशहाली लाने के लिए सरकार कार्य करेगी. अनेक कार्यक्रम इस दौरान लागू हुए. प्रधानमंत्री फसल बीमा योजना, सॉयल हेल्थ कार्ड से लेकर के एमएसपी और प्रधानमंत्री किसान सम्मान निधि से लेकर के किसानों को मिलेगा पशु. ಇದಕ್ಕೂ ಮುನ್ನ ಕಾರ್ಯಕ್ರಮದ ಅಂಗವಾಗಿ ರೂಪಿಸಲಾಗಿರುವ ವಸ್ತು ಪ್ರದರ್ಶನ ಮಳಿಗೆಗಳಿಗೆ ಭೇಟಿ ನೀಡಿ ಪ್ರಧಾನಿ ಮಾಹಿತಿ ಪಡೆದರು. ಪ್ಲಾಸ್ಟಿಕ್ ಸೇವಿಸಿ ತೊಂದರೆಗೆ ಒಳಗಾದ ಪಶುಗಳ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದ ಪ್ರಧಾನಿ ಪಶು ಶಸ್ತ್ರಚಿಕಿತ್ಸೆಯನ್ನು ವೀಕ್ಷಿಸಿದರು. ತ್ಯಾಜ್ಯ ನಿರ್ವಹಣೆಯ ಕುರಿತಂತೆ ಪ್ರಧಾನಿ ಘನತ್ಯಾಜ್ಯ ಮತ್ತು ಹಸಿ ಕಸ ವಿಂಗಡಿಸುತ್ತಿದ್ದ ಮಹಿಳೆಯರೊಂದಿಗೆ ಸಂವಾದ ನಡೆಸಿದರು. ಬೆಂಗಳೂರಿನಲ್ಲಿಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆ ಆಯೋಜಿಸಲಾಗಿತ್ತು. ಅರಣ್ಯ ಸಂರಕ್ಷಣೆ, ಪ್ರಾಣಿ ಸಂಕುಲ ರಕ್ಷಿಸುವಲ್ಲಿ ತಮ್ಮ ಪ್ರಾಣವನ್ನೇ ಅರ್ಪಿಸಿರುವ ಅರಣ್ಯ ಇಲಾಖೆಯ ಹುತಾತ್ಮ ಸಿಬ್ಬಂದಿಗೆ ಗೌರವ ಸಲ್ಲಿಸಲಾಯಿತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅರಣ್ಯ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ವಿರಿಸಿ ಗೌರವ ನಮನ ಸಲ್ಲಿಸಿದರು. ನಂತರ ಮುಖ್ಯಮಂತ್ರಿ ರಾಜ್ಯದಲ್ಲಿ ಉತ್ತಮ ಅರಣ್ಯ ಪರಿಸರವಿದ್ದು ಪ್ರಾಣಿ ಸಂಕುಲವೂ ಹೆಚ್ಚಿದೆ. ಮುಂಬರುವ ಪೀಳಿಗೆಗೆ ಸ್ವಚ್ಛ ಪರಿಸರ ನಿರ್ಮಾಣದ ಜೊತೆಗೆ ಪ್ರಾಣಿ ಸಂಕುಲವನ್ನು ರಕ್ಷಿಸುವುದು ಅಗತ್ಯವಾಗಿದೆ ಎಂದರು. ಅರಣ್ಯ ಕಾಪಾಡುವಲ್ಲಿ ಹಾಗೂ ಪ್ರಾಣಿ ಸಂಕುಲ ಉಳಿಸುವಲ್ಲಿ ಪ್ರಾಣ ತೆತ್ತ ಇಲಾಖೆ ಸಿಬ್ಬಂದಿಯ ಸೇವೆ ಮರೆಯಲಾಗದು ಎಂದು ಯಡಿಯೂರಪ್ಪ ಹೇಳಿದರು. ನಮ್ಮ ಮುಂದಿನ ಪೀಳಿಗೆ ಅರಣ್ಯಗಳನ್ನು, ಹಸಿರಿನ ಪರಿಸರವನ್ನು ಹಾಗೂ ಪ್ರಾಣಿ ಪಕ್ಷಿಗಳ ಸಂಕುಲವನ್ನು ಉಳಿಸಿ ಅಭಿವೃದ್ಧಿಪಡಿಸುವಂತಹದ್ದು ನಮ್ಮೆಲ್ಲರ ಆರ್ಥಿಕ ಕರ್ತವ್ಯ. ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿಗಳ ಸಂರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿ ಸರ್ವೋಚ್ಚ ತ್ಯಾಗವನ್ನು ಮಾಡಿದಂತಹ ಸಮರ್ಪಣಾ ಮನೋಭಾವದ ಹಲವಾರು ಅರಣ್ಯ ಅಧಿಕಾರಿಗಳ ಹೆಸರುಗಳು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಇಂದಿಗೂ ಅಚ್ಚಸ್ತ್ರಾಗಿ ಪ್ರದರ್ಶಿಸುತ್ತಾ ಇದೆ. ರಾಜ್ಯದಲ್ಲಿ ಉಂಟಾದ ನೆರೆ ಹಾವಳಿಗೆ ಸಂಬಂಧಿಸಿದಂತೆ ಶೀಘ್ರ ಕೇಂದ್ರದಿಂದ ಅನುದಾನ ಬಿಡುಗಡೆಯಾಗಲಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಿನ್ನೆ ಹುಬ್ಬಳ್ಳಿಯಲ್ಲಿ ತಿಳಿಸಿದ್ದಾರೆ. 5 ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ, ಅದನ್ನು 1 ಲಕ್ಷ ರೂಪಾಯಿ ಕೊಟ್ಟು ಫೌಂಡೇಶನ್ ಹಾಕೋದು ಶುರು ಮಾಡಲಿ, ಅವರು ಬೇಕಾದ್ರೆ ಸ್ವಂತ ದುಡ್ಡು ಹಾಕೊಂಡು ದೊಡ್ಡ ಪ್ರಮಾಣದಲ್ಲಿ ಒಳ್ಳೆ ಮನೆ ಬೇಕಾದ್ರೆ ಕಟ್ಕೊಳ್ಳಿ ಅಂತ ಹೇಳಿ. ಈಗಾಗಲೇ ರಾಜ್ಯದಿಂದ ನೆರೆ ಬಾಧಿತರಿಗೆ ಅನುಕೂಲ ಕಲ್ಪಿಸಲು ಎಲ್ಲಾ ರೀತಿಯ ನೆರವು ನೀಡಲಾಗಿದೆ. ಶೀಘ್ರ ಕೇಂದ್ರದಿಂದಲೂ ಅನುದಾನ ಬಿಡುಗಡೆಯಾಗಲಿದೆ ಎಂದರು. ಶೆಡ್ಗಳ ಅಗತ್ಯ ಇದೆ ಅಂತ ಶೆಡ್. ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದ ಹಾನಿಯಾಗಿದ್ದು ಸಂತ್ರಸ್ತರಿಗೆ ಮನೆ ನಿರ್ಮಿಸಿಕೊಳ್ಳಲು 5 ಲಕ್ಷ ರೂಪಾಯಿ ನೀಡಲಾಗುತ್ತಿದೆ. ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗುತ್ತಿದ್ದು ರಸ್ತೆಗಳ ದುರಸ್ತಿ ಕಾಮಗಾರಿಗೆ ಈಗಾಗಲೇ 500 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ನಾವು ಬೇರೆ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ನಿಲ್ಲಿಸಿ ಇದಕ್ಕೆ ಹೆಚ್ಚಿನ ಹಣವನ್ನು ಕೊಟ್ಟು ಕೆಲಸ ಶುರು ಮಾಡಿಸ್ತಾ ಇದೀವಿ. ಈಗಾಗಲೇ ರಸ್ತೆಗಳ ರಿಪೇರಿಗೆ 500 ಕೋಟಿ ಬಿಡುಗಡೆ ಮಾಡಿದ್ದೇವೆ. ಡೀಸೆಲ್ ದುಡ್ಡಿದೆ, ಎಲ್ಲ ರೀತಿಯ ಖರ್ಚುಗಳನ್ನು ಮಾಡಬೇಕು. ನೆಲಮಂಗಲದ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಕ್ಕೆ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ಇಂದು ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು. ಅಡುಗೆ ಮನೆಯಲ್ಲಿನ ಸ್ವಚ್ಛತೆ, ಕುಡಿಯುವ ನೀರು ಮತ್ತು ಊಟದ ವ್ಯವಸ್ಥೆಯ ಬಗ್ಗೆ ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು.
ನಂತರ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಅವರು ಊಟದ ಗುಣಮಟ್ಟ ಹಾಗೂ ಯೋಗಕ್ಷೇಮದ ಬಗ್ಗೆ ವಿಚಾರಣೆ ನಡೆಸಿದರು. ಹಾಸ್ಟೆಲ್ ರಿಜೆಕ್ಟ್ ಮಾಡಬೇಕು ಅಂತ ಗೋವಿಂದ ಕಾರಜೋಳ ವಿದ್ಯಾರ್ಥಿ ನಿಲಯವನ್ನು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದಾರೆ, ಆದರೆ ಹೊರಗೆ ಕಸದ ನಿರ್ವಹಣೆ ಸರಿಯಾಗಿ ಮಾಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿ ಹಾಸ್ಟೆಲ್ನ ಮುಖ್ಯ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಕಸದ ಗುಡ್ಡಿ ನೋಡಿ ಬೇಜಾರಾಗಿ ಒಳಗೆ ಬರಬೇಕಾದ್ರೆ ಚೀಫ್ ಆಫೀಸರ್ ಮೇಲೆ ಕ್ರಮ ತಗೊಳ್ಬೇಕು ಅಂತ ಡಿ ಸಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಯಾವ ರೀತಿ ವ್ಯವಸ್ಥೆ ಮಾಡ್ತೀವೋ ಅದೇ ರೀತಿ ಬಡವ್ರ ಮಕ್ಕಳಿಗೂ ವ್ಯವಸ್ಥೆ ಆಗಬೇಕು ಅನ್ನೋದು ನನ್ನ ಆಸೆ. ಶಾಸಕ ಡಿ ಕೆ ಶಿವಕುಮಾರ್ ಬಂಧನ ಖಂಡಿಸಿ ಬೆಂಗಳೂರಿನಲ್ಲಿ ಒಕ್ಕಲಿಗರ ವೇದಿಕೆಯ ಒಕ್ಕೂಟದಿಂದ ಪ್ರತಿಭಟನೆ ನಡೆಸುತ್ತಿರುವ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿ ಅದು ತಮಗೆ ಸಂಬಂಧವಿಲ್ಲದ ವಿಚಾರ, ಆ ಬಗ್ಗೆ ತಾವು ಮಾತನಾಡುವುದಿಲ್ಲ ಎಂದು ಹೇಳಿದರು. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಅಧ್ಯಕ್ಷತೆಯಲ್ಲಿ ಮೈಸೂರಿನಲ್ಲಿಂದು ದಸರಾ ಸಮಿತಿಯ ಸದಸ್ಯರೊಂದಿಗೆ ಸಭೆ ನಡೆಯಿತು. ಪ್ರವಾಸೋದ್ಯಮ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಸಿಟಿ ರವಿ, ಸಂಸದ ಪ್ರತಾಪ್ ಸಿಂಹ, ಶಾಸಕರಾದ ಎಸ್ ಎ ರಾಮದಾಸ್ ಮತ್ತು ಎಲ್ ನಾಗೇಂದ್ರ ಹಾಗೂ ಇನ್ನಿತರ ಅಧಿಕಾರಿಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಸಿಟಿ ರವಿ ಬಯಲು ರಂಗಮಂದಿರದಲ್ಲಿ ಸೆಪ್ಟೆಂಬರ್ 17 25 9 ದಿನಗಳ ಕಾಲ ನಡೆಯುವ ಯುವ ಸಂಭ್ರಮ ಯುವ ದಸರಾ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಮಾಡಿದರು. ಬಳಿಕ ಸಚಿವ ವಿ ಸೋಮಣ್ಣ ದಸರಾ ಮಹೋತ್ಸವದ ಯುವ ಸಂಭ್ರಮದಲ್ಲಿ ಪರಿಸರ ಸಂರಕ್ಷಣೆ ಮತ್ತು ರಾಷ್ಟ್ರೀಯ ಭಾವೈಕ್ಯತೆಗೆ ಹೆಚ್ಚು ಒತ್ತು ನೀಡಲಾಗುವುದು, ದಸರಾ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ವಿಶೇಷವಾಗಿ ಗ್ರಾಮೀಣ ಭಾಗದ ಪ್ರತಿಭೆಗಳು ಸೇರಿದಂತೆ ಒಟ್ಟು 278 ಕಾಲೇಜು ವಿದ್ಯಾರ್ಥಿಗಳ ಕಲಾತಂಡಗಳು ಪ್ರದರ್ಶನ ನೀಡಲಿವೆ ಎಂದರು. ಯುವ ಸಂಭ್ರಮ ಕಾರ್ಯಕ್ರಮವನ್ನು ಚಿತ್ರನಟ ಗಣೇಶ್ ಉದ್ಘಾಟಿಸಲಿದ್ದಾರೆ. ಈ ಬಾರಿ ಕಿರುನಾಟಕ, ಮೈಮ್ ಇತ್ಯಾದಿ ಕಲಾ ಪ್ರಕಾರಗಳಿಗೆ ಹೆಚ್ಚಿನ ಅವಕಾಶ ನೀಡಲಾಗುವುದು. ಪರಿಸರ ಸಂರಕ್ಷಣೆ, ರಾಷ್ಟ್ರೀಯ ಭಾವೈಕ್ಯತೆ, ಹುಲಿ ರಕ್ಷಣೆ, ಮಹಿಳಾ ಸಬಲೀಕರಣ ಸೇರಿದಂತೆ ವಿಷಯಾಧಾರಿತ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಲಾಗಿದೆ ಎಂದು ಸಚಿವ ಸೋಮಣ್ಣ ತಿಳಿಸಿದರು. ಐಸ್ಲ್ಯಾಂಡ್ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನಿನ್ನೆ ಅಲ್ಲಿನ ಅಧ್ಯಕ್ಷ ಗುಡ್ನಿ ಜೋಹಾನ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಬಲವರ್ಧನೆ, ಆರ್ಥಿಕ ಪಾಲುದಾರಿಕೆ ಹಾಗೂ ರಾಜಕೀಯ ಸಂಬಂಧಿತ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ಭಯೋತ್ಪಾದನೆ ಮಾನವೀಯತೆಗೆ ಗಂಭೀರ ಬೆದರಿಕೆಯಾಗಿದೆ ಎಂದು ಉಭಯ ದೇಶಗಳು ಒಪ್ಪಿಕೊಂಡಿವೆ, ಭಯೋತ್ಪಾದನೆ ವಿರುದ್ಧ ಜಾಗತಿಕ ಹೋರಾಟದ ಅಗತ್ಯವಿದೆ ಎಂಬುದನ್ನು ಎರಡೂ ದೇಶಗಳು ಪ್ರತಿಪಾದಿಸಿವೆ ಎಂದರು. Committed to working together to strengthen the global fight against the menace of terror. We both have agreed that terrorism poses a grave threat to humanity. ದ್ವಿಪಕ್ಷೀಯ ಬಲವರ್ಧನೆ ಮತ್ತು ಆರ್ಥಿಕ ಪಾಲುದಾರಿಕೆಗೆ ಸಂಬಂಧಿಸಿದಂತೆ ಭಾರತದ ಉದ್ದೇಶವನ್ನು ಅರ್ಥ ಮಾಡಿಕೊಂಡಿರುವುದಕ್ಕೆ ಹಾಗೂ ಪುಲ್ವಾಮಾದಲ್ಲಿ ಭಯೋತ್ಪಾದಕರ ದಾಳಿಯನ್ನು ಖಂಡಿಸಿರುವುದಕ್ಕೆ ಇದೇ ವೇಳೆ ರಾಷ್ಟ್ರಪತಿ ಅವರು ಐಸ್ಲ್ಯಾಂಡ್ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸಿದರು. ಹವಾಮಾನ ಬದಲಾವಣೆ ಕುರಿತು ಕಳವಳ ವ್ಯಕ್ತಪಡಿಸಿದ ರಾಷ್ಟ್ರಪತಿ ಪರಿಸರ ಸಂಬಂಧಿತ ವಿಷಯಗಳಲ್ಲಿ ಪರಸ್ಪರ ಸಹಕಾರಕ್ಕೆ ಭಾರತ ಬದ್ಧವಾಗಿದೆ, ಹವಾಮಾನ ಬದಲಾವಣೆಯ ಆತಂಕವನ್ನು ಎದುರಿಸಲು ವಿಶ್ವ ಸಮುದಾಯ ಒಗ್ಗೂಡಬೇಕಾಗಿದೆ ಎಂಬುದನ್ನು ಒತ್ತಿ ಹೇಳಿದರು. ಹೊರಹೊಮ್ಮುತ್ತಿರುವ ಏಷ್ಯಾ ಮುಂದಿನ 20 ವಿಶ್ವದ ಆರ್ಥಿಕ ಪ್ರಗತಿಯನ್ನು ಮುನ್ನಡೆಸುತ್ತದೆ ಎಂದು ಕೇಂದ್ರ ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಉಕ್ಕು ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಅಬುಧಾಬಿಯಲ್ಲಿ ನಿನ್ನೆ ಇಂಧನ ಕುರಿತ ಏಷ್ಯಾ ಸಚಿವರ ಮಟ್ಟದ 8 ದುಂಡುಮೇಜಿನ ಸಭೆಯಲ್ಲಿ ಅವರು ಇಂಧನ ದಕ್ಷತೆಯ ವಿಷಯದಲ್ಲಿ ಕಡಿಮೆ ಆದಾಯದ ಮತ್ತು ಕಡಿಮೆ ತಲಾ ಇಂಧನ ಬಳಕೆಯ ರಾಷ್ಟ್ರಗಳು ತಂತ್ರಜ್ಞಾನ ಮತ್ತು ಬಂಡವಾಳದ ಲಭ್ಯತೆ ಹೊಂದಬೇಕು ಎಂದು ಪ್ರತಿಪಾದಿಸಿದರು. ಇಂಧನ ಭದ್ರತೆ ಮತ್ತು ಎಲ್ಲರಿಗೂ ಇಂಧನ ನ್ಯಾಯ ಒದಗಿಸಲು ಪ್ರಾದೇಶಿಕ ಮತ್ತು ಬಹುಪಕ್ಷೀಯ ಬಾಂಧವ್ಯ ಸಾಧಿಸುವ ಹಾಗೂ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಗೆ ಎಲ್ಲ ಬಾಧ್ಯಸ್ಥರನ್ನೊಳಗೊಂಡ ಸಮಗ್ರ ಸ್ಪಂದನೆಯ ಅಗತ್ಯವನ್ನು ಅವರು ಪ್ರತಿಪಾದಿಸಿದರು. ಈ ದುಂಡುಮೇಜಿನ ಸಭೆಯ ವೇಳೆ ಪ್ರಧಾನಿಯವರು ವಿವಿಧ ದೇಶದ ನಾಯಕರೊಂದಿಗೆ ಸರಣಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು.
ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಭಾರತದ ಅವಿಭಾಜ್ಯ ಭಾಗವಾಗಿ ಸೇರ್ಪಡೆಗೊಳಿಸುವುದು ಸರ್ಕಾರದ ಮುಂದಿನ ಕಾರ್ಯಸೂಚಿಯಾಗಿದೆ ಎಂದು ಪ್ರಧಾನಮಂತ್ರಿ ಕಾರ್ಯಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. Retrieving part of occupied Jammu Kashmir and making it a part of India. और ये सिर्फ मैं नहीं कह रहा, या मेरा संगठन नहीं कह रहा, ये राजनीतिक दल नहीं कह रहा. This is a part of a unanimously passed resolution of the Parliament in 1994 by the Congress government headed by Prime Minister Narasimha Rao. अभी और बात है कि कांग्रेस वाले खुद ही नरसिम्हा राव जी दिल्ली लिया वरु. ಇದು ಕೇವಲ ಬಿಜೆಪಿಯ ನಿರ್ಣಯವಲ್ಲ, ಸಂಸತ್ತಿನಲ್ಲಿ ಒಮ್ಮತದಿಂದ ಅಂಗೀಕರಿಸಲಾಗಿದೆ. 1994 ಪಿವಿ ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರವೇ ಸಂಸತ್ತಿನಲ್ಲಿ ಈ ನಿರ್ಣಯವನ್ನು ಅಂಗೀಕರಿಸಿತ್ತು. ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಭಾರತದ ವಶಕ್ಕೆ ಪಡೆಯುವುದು ಸರ್ಕಾರದ ಮುಂದಿನ ಉದ್ದೇಶವಾಗಿದೆ ಎಂದು ಜಿತೇಂದ್ರ ಸಿಂಗ್ ಹೇಳಿದರು. ಪಾಕಿಸ್ತಾನದ ವಿದೇಶಾಂಗ ಸಚಿವ ಶಾ ಮೊಹಮ್ಮದ್ ಖುರೇಷಿ ಜಿನೆವಾದಲ್ಲಿ ನಿನ್ನೆ ನೀಡಿದ ಹೇಳಿಕೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರ ಭಾರತದ ರಾಜ್ಯವಾಗಿದೆ ಎಂಬುದನ್ನು ಒಪ್ಪಿಕೊಂಡಿದ್ದಾರೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ 42ನೇ ಸಭೆಯ ವೇಳೆ ಮಾತನಾಡಿದ ಅವರು, ಜಮ್ಮು ಮತ್ತು ಕಾಶ್ಮೀರ ಭಾರತ ದೇಶಕ್ಕೆ ಒಳಪಟ್ಟಿದೆ ಎಂದು ಹೇಳಿದರು. ಈ ನಡುವೆ ಜಮ್ಮು ಕಾಶ್ಮೀರದಲ್ಲಿನ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳಿದ್ದು, ಕಾಶ್ಮೀರ ಮತ್ತು ಶ್ರೀನಗರದ ಕೆಲ ಪ್ರದೇಶಗಳನ್ನು ಬಿಟ್ಟರೆ ಉಳಿದ ಕಡೆಗಳಲ್ಲಿ ವಿಧಿಸಲಾಗಿದ್ದ ನಿಷೇಧಾಜ್ಞೆಯನ್ನು ಹಿಂಪಡೆಯಲಾಗಿದೆ. ಸರ್ಕಾರಿ ಕಚೇರಿಗಳು ಎಂದಿನಂತೆ ಕಾರ್ಯಾರಂಭಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಜಾರ್ಖಂಡ್ನ ಸಾಹಿಬ್ಗಂಜ್ನಲ್ಲಿ ದೇಶದ ಎರಡನೇ ಬಹುಮಾದರಿ ಟರ್ಮಿನಲ್ ಅನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಸುಮಾರು 290 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ವರ್ಷಗಳ ದಾಖಲೆಯ ಅವಧಿಯಲ್ಲೇ ನಿರ್ಮಾಣ ಮಾಡಲಾಗಿರುವ ಈ ಟರ್ಮಿನಲ್ಗೆ ಸ್ವತಃ ಮೋದಿಯವರೇ 2017 ಏಪ್ರಿಲ್ನಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದರು. ಸಾಹಿಬ್ಗಂಜ್ನಲ್ಲಿರುವ ಬಹುಮಾದರಿಯ ಈ ಟರ್ಮಿನಲ್ ಜಾರ್ಖಂಡ್ ಮತ್ತು ಬಿಹಾರದ ಕೈಗಾರಿಕೆಗಳನ್ನು ಜಾಗತಿಕ ಮಾರುಕಟ್ಟೆಗೆ ತೆರೆದಿಡಲಿದೆ. ಅಲ್ಲದೆ ಜಲಮಾರ್ಗಗಳ ಮೂಲಕ ಇಂಡೋ ನೇಪಾಳ ನಡುವೆ ಸರಕು ಸಾಗಣೆಗೆ ಸಂಪರ್ಕವನ್ನು ಇದು ಕಲ್ಪಿಸಲಿದೆ. ಕೇರಳದ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಓಣಂ ಇಂದು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಸುಗ್ಗಿ ಹಬ್ಬ ಎಂದೇ ಕರೆಯಲಾಗುವ ಓಣಂ ಕೇರಳದ ಸಾಂಸ್ಕೃತಿಕ ಉತ್ಸವವೂ ಆಗಿದೆ. ಓಣಂ ಹಬ್ಬದ ಅಂಗವಾಗಿ ದೋಣಿ ಸ್ಪರ್ಧೆ, ಸಮರ ಕಲೆಗಳು, ಸಂಗೀತ, ಹೂವಿನ ರಂಗವಲ್ಲಿ ಅಲಂಕಾರ, ಹುಲಿ ಕುಣಿತ ಸೇರಿದಂತೆ ಮುಂತಾದ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತದೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಮಲಯಾಳಿ ಕಮ್ಯುನಿಟಿ ಅಕ್ರಾಸ್ ದ ಗ್ಲೋಬ್ ಇಟ್ ಇಸ್ ಬಿಲೀವ್ ದಟ್ ಕಿಂಗ್ ಮಹಾಬಲಿ ಪೇಸ್ ಅ ವಿಸಿಟ್ ಟು ಪೀಪಲ್ಸ್ ಹೌಸಸ್ ಆನ್ ದಿಸ್ ಡೇ ಹೆಲ್ಡ್ ಇನ್ ದಿ ಆನರ್ ಆಫ್ ಕಿಂಗ್ ಮಹಾಬಲಿ ಹೂಸ್ ರೇನ್ ವಾಸ್ ಬಿಲೀವ್ ಟು ಬಿ ದ ಮೋಸ್ಟ್ ಪ್ರಾಸ್ಪರಸ್ ಟೈಮ್ ಫಾರ್ ದ ಸ್ಟೇಟ್ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೆಸ್ಟಿವಲ್ಸ್ ಫಾರ್ ದ ಪೀಪಲ್ ಆಫ್ ಕೇರಳ ದ ಸೆಲೆಬ್ರೇಷನ್ ಸ್ಪ್ಯಾನ್ ಓವರ್ 10 ಡೇಸ್ ಅಂಡ್ ಪೀಪಲ್ ಗೆಟ್ ಟುಗೆದರ್ ಫಾರ್ ಸ್ನೇಕ್ ಬೋಟ್ ರೇಸಸ್ ಎಲಾಬರೇಟ್ ಮೀಲ್ಸ್ ಕಾಲ್ ದಿ ಓನಮ್ ಸದ್ಯ ಅಂಡ್ ಕ್ಯಾಚ್ ವಿತ್ ಫ್ಯಾಮಿಲಿ ಅಂಡ್ ಲವ್ಡ್ ಒನ್ಸ್ President Ramnath Kovind, Vice President M. Venkaiah Naidu and Prime Minister Narendra Modi have greeted people on the occasion. ಓಣಂ ಹಬ್ಬದ ಅಂಗವಾಗಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ದೇಶದ ಜನತೆಗೆ, ಅದರಲ್ಲೂ ವಿಶೇಷವಾಗಿ ದೇಶ ಮತ್ತು ವಿದೇಶಗಳಲ್ಲಿ ನೆಲೆಸಿರುವ ಕೇರಳದ ಸಹೋದರ ಸಹೋದರಿಯರಿಗೆ ಶುಭಾಶಯಗಳನ್ನು ಹೇಳಿದ್ದಾರೆ. ಈ ಉತ್ಸವ ಪ್ರತಿಯೊಬ್ಬರಿಗೂ ಅಪಾರ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭಾಶಯಗಳು. ಇದು ಸ್ಫೂರ್ತಿ ತುಂಬುವ ಉತ್ಸವವಾಗಿದ್ದು ಸಮಾಜದಲ್ಲಿ ಸೌಹಾರ್ದತೆ, ಸಾಮರಸ್ಯ ಮೂಡಿಸಲಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಓಣಂ ಹಬ್ಬವು ಎಲ್ಲರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಶುಭಾಶಯ ತಿಳಿಸಿದ್ದಾರೆ. ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಓಣಂ ಹಬ್ಬವು ಎಲ್ಲರ ಬಾಳಿನಲ್ಲಿ ಶಾಂತಿ ಸೌಹಾರ್ದತೆ ಮೂಡಿಸಲಿ ಎಂದು ಎಲ್ಲರಿಗೂ ಶುಭ ಹಾರೈಸಿ ಟ್ವೀಟ್ ಮಾಡಿದ್ದಾರೆ.
ಬೆಂಗಳೂರಿನ ಚಾಮರಾಜಪೇಟೆಯ ಕೋಟೆ ಪ್ರೌಢಶಾಲೆಯಲ್ಲಿ ನಿನ್ನೆ ನಡೆದ ಗಣೇಶೋತ್ಸವ ಸಮಾರಂಭದಲ್ಲಿ ಬಾಲಿವುಡ್ ನಟ ಅನಿಲ್ ಕಪೂರ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಅವರು ಕನ್ನಡ ಚಿತ್ರರಂಗದ ದಂತಕತೆ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ಮೇರುನಟರಾಗಿದ್ದು ಅವರು ಕೇವಲ ಕನ್ನಡ ಚಿತ್ರರಂಗಕ್ಕಷ್ಟೇ ಅಲ್ಲದೆ ಇಡೀ ದೇಶಕ್ಕೆ ಕೊಡುಗೆ ನೀಡಿದ್ದಾರೆ ಎಂದು ಸ್ಮರಿಸಿದರು. ಪದ್ಮಭೂಷಣ್, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ವಿನ್ನರ್. ಗಾಯಕರಾದ ವಿಜಯ್ ಪ್ರಕಾಶ್ ಮತ್ತು ಅನುರಾಧ ಭಟ್ ಅನಿಲ್ ಕಪೂರ್ ನಟಿಸಿರುವ ಚಿತ್ರಗೀತೆಗಳನ್ನು ಪ್ರಸ್ತುತಪಡಿಸಿದರು. ಗಣೇಶನ ಮೂರ್ತಿ ವಿಸರ್ಜನೆಗೆ ತೆರಳಿದ್ದ ಆರು ಮಕ್ಕಳು ನೀರು ಪಾಲಾದ ಘಟನೆ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಮರದಘಟ್ಟ ಗ್ರಾಮದಲ್ಲಿ ನಿನ್ನೆ ನಡೆದಿದೆ. ವಾರದ ಹಿಂದೆ ಗ್ರಾಮದಲ್ಲಿ ನಡೆದ ಗಣೇಶ ಹಬ್ಬದ ಆಚರಣೆಯಿಂದ ಪ್ರೇರಿತರಾಗಿದ್ದ ಮಕ್ಕಳು ಮೊಹರಂ ಪ್ರಯುಕ್ತ ಶಾಲೆಗೆ ರಜೆ ಇದ್ದ ಕಾರಣ ಜೇಡಿ ಮಣ್ಣಿನಿಂದ ಸ್ವತಃ ಗಣೇಶ ಮೂರ್ತಿ ತಯಾರಿಸಿ ಪೂಜೆ ಸಲ್ಲಿಸಿದರು. ಬಳಿಕ ಗ್ರಾಮದಲ್ಲಿ ಮೆರವಣಿಗೆ ನಡೆಸಿ ಊರ ಹೊರಗಿನ ಕುಂಟೆಯಲ್ಲಿ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ನೀರಿನಲ್ಲಿ ಮುಳುಗಿ ಮೂವರು ಮೃತಪಟ್ಟರೆ ಇನ್ನಿತರೆ ಮೂವರು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದರು. ನಾಲ್ವರು ಬಾಲಕಿಯರು ಹಾಗೂ ಇಬ್ಬರು ಬಾಲಕರು ಮೃತಪಟ್ಟಿದ್ದಾರೆ. ಮಕ್ಕಳನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಜಿಲ್ಲಾಧಿಕಾರಿ ಜೆ ಮಂಜುನಾಥ್ ಪ್ರತಿಕ್ರಿಯಿಸಿ ಮೃತ ಮಕ್ಕಳ ಕುಟುಂಬಕ್ಕೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಲಾಗಿದೆ. ಅಲ್ಲದೆ ಮಕ್ಕಳ ಕಲ್ಯಾಣ ನಿಧಿಯಿಂದ ಪ್ರತಿ ಮಕ್ಕಳ ಕುಟುಂಬಕ್ಕೂ ತಲಾ 50,000 ಹಾಗೂ ಕಂದಾಯ ಮತ್ತು ಪಂಚಾಯಿತಿ ಇಲಾಖೆಯಿಂದಲೂ ನೆರವು ಸಿಗಲಿದೆ ಎಂದು ಹೇಳಿದರು. ಇದು ಅಕಾಲಿಕವಾಗಿ ಸಾವನ್ನಪ್ಪಿದ್ದಾರೆ. ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ವಿಶೇಷವಾಗಿ ಪ್ರತಿ ಮಕ್ಕಳಿಗೂ ತಲಾ 2 ಲಕ್ಷ ರೂಪಾಯಿನ ಪರಿಹಾರ ಕೊಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ. ಅದರ ಜೊತೆಗೆ ಇವರೆಲ್ಲ ವಿದ್ಯಾರ್ಥಿಗಳಾಗಿರೋದ್ರಿಂದ ವಿದ್ಯಾರ್ಥಿ ಕಲ್ಯಾಣ ನಿಧಿಯಿಂದ ಮಕ್ಕಳಿಗೆ ತಲಾ 50,000 ರೂಪಾಯಿ ಕೊಡಲಾಗುತ್ತೆ. ಹಾಗೂ ಅಂತ್ಯ ಸಂಸ್ಕಾರಕ್ಕೆ ನಮ್ಮ ಕಂದಾಯ ಇಲಾಖೆಯನ್ನು ಹಾಗೆ ಪಂಚಾಯಿತಿಗಳು ಸಹ ಅವರಿಗೆ ಒಂದು ಸಹಾಯ ಮಾಡಲಿಕ್ಕೆ ಹೇಳಿದ್ದೇವೆ. ಅದು ಸಹ ಪಂಚಾಯಿತಿ ಅವರು ಹೇಳಿಕೊಡ್ತಾರೆ. ಇರಾಕ್ ನಗರದ ಕಾರ್ಬಾಲಾದ ಧಾರ್ಮಿಕ ಸ್ಥಳದಲ್ಲಿ ನಿನ್ನೆ ಸಂಭವಿಸಿದ ಕಾಲ್ತುಳಿತದಲ್ಲಿ ಕನಿಷ್ಠ 31 ಭಕ್ತರು ಮೃತಪಟ್ಟಿದ್ದಾರೆ. 100ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದು ಈ ಪೈಕಿ 10 ಜನರ ಸ್ಥಿತಿ ಗಂಭೀರವಾಗಿದೆ. ಮೊಹರಂ ಆಚರಣೆ ವೇಳೆ ದಿಢೀರ್ ನೂಕುನುಗ್ಗಲು ಉಂಟಾಗಿ ಜನರು ಓಡಲಾರಂಭಿಸಿದ ಪರಿಣಾಮ ಕಾಲ್ತುಳಿತ ಉಂಟಾಗಿ ಈ ಅವಘಡ ಸಂಭವಿಸಿದೆ. ಪ್ರತಿ ವರ್ಷ ಮೊಹರಂ ದಿನ ಈ ಪವಿತ್ರ ನಗರಕ್ಕೆ 1,000ಕ್ಕೂ ಅಧಿಕ ಮಂದಿ ಆಗಮಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಇರಾಕ್ ರಾಜಧಾನಿ ಬಾಗ್ದಾದ್ನಿಂದ ಕೇವಲ 80 ಕಿಲೋಮೀಟರ್ ದೂರದಲ್ಲಿ ಈ ಧಾರ್ಮಿಕ ಸ್ಥಳವಿದೆ.
ಉತ್ತರ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯ ಪ್ರಮುಖ ಬೆಳೆ ತೊಗರಿ ಎಂದರೆ ತಪ್ಪಾಗಲಾರದು. ಅಡುಗೆಯ ರುಚಿಗೆ ಬೇಳೆ ಬೇಕೇ ಬೇಕು. ಅಡುಗೆಯ ಸ್ವಾದವನ್ನು ಹೆಚ್ಚಿಸುವ ತೊಗರಿಗೆ ಭೌಗೋಳಿಕ ಮಾನ್ಯತೆ ದೊರೆತಿರುವುದು ರೈತರಿಗೆ ವರದಾನವಾಗಿದೆ. ಈ ಕುರಿತು ಒಂದು ವರದಿ. ಕಲಬುರಗಿ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿನ ರೈತರಿಗೆ ತೊಗರಿ ಪ್ರಮುಖ ವಾಣಿಜ್ಯ ಬೆಳೆ ಎಂದರೆ ತಪ್ಪಾಗಲಾರದು. ಇತ್ತೀಚೆಗೆ ಕಲಬುರಗಿ ಬೆಳೆಗೆ ಭೌಗೋಳಿಕ ಮಾನ್ಯತೆ ದೊರೆತಿರುವುದು ರೈತಾಪಿ ವರ್ಗದ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಕಲಬುರಗಿ ತೊಗರಿ ತನ್ನ ಸ್ವಾದ ಮತ್ತು ಗುಣಮಟ್ಟಕ್ಕೆ ಹೆಸರುವಾಸಿ. ಈ ಬೇಳೆ ಬೇಯಲು ಹೆಚ್ಚು ಸಮಯ ಬೇಕಾಗಿಲ್ಲ ಎನ್ನುವುದು ಬಹುತೇಕರ ನಂಬಿಕೆ. ಹೆಚ್ಚಿನ ಖನಿಜಾಂಶ ಮತ್ತು ಪೋಷಕಾಂಶಗಳನ್ನು ಈ ಭಾಗದ ತೊಗರಿ ಹೊಂದಿದೆ. ಭೌಗೋಳಿಕ ಮಾನ್ಯತೆಗಾಗಿ 2017 ಸೆಪ್ಟೆಂಬರ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಆನಂತರದ ಬೆಳವಣಿಗೆಗಳಲ್ಲಿ ವಿವಿಧ ಹಂತಗಳಲ್ಲಿ ವಿಚಾರಣೆ, ಪೂರಕ ಮಾಹಿತಿ, ದಾಖಲೆ, ಅಂಕಿಅಂಶಗಳನ್ನು ಕಲೆ ಹಾಕಿದ ನಂತರ ಚೆನ್ನೈನಲ್ಲಿರುವ ಜಿಯೋಗ್ರಾಫಿಕಲ್ ರಿಜಿಸ್ಟ್ರೇಷನ್ ಕಚೇರಿ 14 ಕಲಬುರಗಿ ತೊಗರಿಗೆ ಭೌಗೋಳಿಕ ಸೂಚ್ಯಂಕ ನೀಡಿದೆ. ಈ ಭಾಗದ ರೈತರ ಬಹುದಿನಗಳ ಬೇಡಿಕೆಗೆ ಕೇಂದ್ರ ಸರ್ಕಾರ ಸ್ಪಂದಿಸಿರುವುದರಿಂದ ರೈತರ ಆದಾಯ ವೃದ್ಧಿಗೆ ಸಹಕಾರಿಯಾಗಿರುವುದಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದ ಮಾನ್ಯತೆ ಪಡೆದುಕೊಳ್ಳಲಿದೆ. ಜಿಲ್ಲೆಯ ಸುಮಾರು 500,000 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿಯನ್ನು ಬೆಳೆಯಲಾಗುತ್ತಿದ್ದು ಇನ್ನು ಮುಂದೆ ಈ ಬೆಳೆಗೆ ವಿಶೇಷ ಬ್ರಾಂಡ್ ಮಾನ್ಯತೆ ತಾನಾಗಿಯೇ ಸಿಗಲಿದೆ ಎಂಬುದು ಈ ಭಾಗದ ರೈತರ ಭರವಸೆಯಾಗಿದೆ. ಕಲಬುರಗಿ ಜಿಲ್ಲೆ ಕತಾರ್ ರಾಜಧಾನಿ ದೋಹಾದಲ್ಲಿ ನಡೆದ ವಿಶ್ವಕಪ್ ಫುಟ್ಬಾಲ್ ಅರ್ಹತಾ ಸುತ್ತಿನ ಪಂದ್ಯದಲ್ಲಿ ಏಷ್ಯನ್ ಚಾಂಪಿಯನ್ ಕತಾರ್ ತಂಡದ ವಿರುದ್ಧ ಭಾರತ ಗೋಲುರಹಿತ ಡ್ರಾ ಫಲಿತಾಂಶ ಪಡೆದಿದೆ. ಭಾರತದ ಆಟಗಾರರು ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಪ್ರಬಲ ಕತಾರ್ ವಿರುದ್ಧ ನಿರೀಕ್ಷಿತ ಪ್ರದರ್ಶನ ನೀಡುವಲ್ಲಿ ಸಫಲರಾದರು. ಈ ಮೂಲಕ ಮಹತ್ವದ ವಿಶ್ವಕಪ್ ಪಂದ್ಯಾವಳಿಗೆ ಅರ್ಹತೆ ಪಡೆಯುವ ಭಾರತೀಯ ತಂಡದ ಆತ್ಮವಿಶ್ವಾಸ ಹೆಚ್ಚಿದಂತಾಗಿದೆ. Multiple occasions with some excellent saves. He single-handedly stopped the Qataris from scoring any goal in the Group E match that will be remembered for long by the Indians. India, who had suffered a heartbreaking 1-2 loss to Oman in their opening match on the 5th of this month in Guwahati. ರಷ್ಯಾದ ಏಕ್ತರೀನ್ಬುರ್ಗ್ನಲ್ಲಿ ಆರಂಭವಾಗಿರುವ ವಿಶ್ವ ಪುರುಷರ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಬ್ರಿಜೇಶ್ ಯಾದವ್ ಶುಭಾರಂಭ ಮಾಡಿದ್ದಾರೆ. 81 kg ತೂಕದ ವಿಭಾಗದಲ್ಲಿ ನಡೆದ ಮೊದಲ ಸುತ್ತಿನ ಪೈಪೋಟಿಯಲ್ಲಿ ಬ್ರಿಜೇಶ್ ಯಾದವ್ ಅವರು ಪೋಲೆಂಡ್ನ ಮಾಲೇಜ್ ಗೋಯಿನ್ಸ್ಕಿ ಅವರನ್ನು ಪರಾಭವಗೊಳಿಸಿ ಮುನ್ನಡೆದರು. ಭಾರತದ ಇತರೆ ಮೂವರು ಬಾಕ್ಸರ್ಗಳಾದ ಅಮಿತ್ ಪಂಗಾಲ್, ಕವಿಂದರ್ ಸಿಂಗ್ ಬಿಸ್ತ್ ಮತ್ತು ಆಶೀಶ್ ಕುಮಾರ್ ಅವರಿಗೆ ಮೊದಲ ಸುತ್ತಿನಲ್ಲಿ ಬೈ ಲಭಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಜಾನುವಾರುಗಳ ರೋಗ ನಿಯಂತ್ರಣ ಕಾರ್ಯಕ್ರಮಕ್ಕೆ ಪ್ರಧಾನಿ ಚಾಲನೆ. 100 ಸರ್ಕಾರ ಅಭೂತಪೂರ್ವ ಸಾಧನೆ, ನರೇಂದ್ರ ಮೋದಿ ಪ್ರತಿಪಾದನೆ. ಮುಂದಿನ ಪೀಳಿಗೆಯ ಸರ್ವತೋಮುಖ ಬೆಳವಣಿಗೆಗೆ ಅರಣ್ಯ ಪ್ರಾಣಿ ಸಂಕುಲ ಸಂರಕ್ಷಣೆ ಅನಿವಾರ್ಯ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಮೈಸೂರು ದಸರಾ ಮಹೋತ್ಸವದ ಯುವ ಸಂಭ್ರಮದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಗೆ ಹೆಚ್ಚು ಒತ್ತು, ಸಚಿವ ವಿ ಸೋಮಣ್ಣ. ಇಂಧನ ಭದ್ರತೆ, ಸಾಮಾಜಿಕ ನ್ಯಾಯ ಸ್ಥಾಪನೆಗೆ ರಾಷ್ಟ್ರಗಳ ನಡುವೆ ಪ್ರಾದೇಶಿಕ ಬಹುಪಕ್ಷೀಯ ಬಾಂಧವ್ಯ ಅತ್ಯಗತ್ಯ, ಧರ್ಮೇಂದ್ರ ಪ್ರಧಾನ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.